ಸ್ಯಾಂಡಲ್ವುಡ್ ನಟ ವಿನಾಯಕ್ ಜೋಶಿ ತಮ್ಮ ಬಹುಕಾಲದ ಗೆಳತಿ ವರ್ಷಾ ಬೆಲವಾಡಿ ಜೊತೆಗೆ ಇಂದು ಸಪ್ತಪದಿಯನ್ನು ತುಳಿದಿದ್ದಾರೆ. ಇಂದು ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಸಮಾರಂಭ ನಡೆದಿದೆ. 15-55 ಒಳಗಿನವರಷ್ಟೇ ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ. ಮದುವೆಯಲ್ಲಿ ಸ್ನೇಹಿತರು ಮತ್ತು ಆಪ್ತರಷ್ಟೇ ಭಾಗಿಯಾಗಿದ್ದರು. ಕೋವಿಡ್ ನಿಯಂತ್ರಣಕ್ಕೆ ಬಂದ ಮೇಲೆ ಸ್ನೇಹಿತರಿಗಾಗಿ ವಿಶೇಷ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗುತ್ತದೆ ಎಂದು ವಿನಾಯಕ್ ಜೋಶಿ ಅವರು ಕೂಡ ಮಾತನ್ನು ನೀಡಿದ್ದಾರೆ. ವರ್ಷಾ ಬೆಲವಾಡಿ ಅವರು ರಾಷ್ಟ್ರಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದಾರೆ. ಇವರಿಬ್ಬರಿಗೆ ಬಾಲ್ಯದಲ್ಲಿ ಪರಿಚಯವಾಗಿತ್ತು. ಅಲ್ಲದೆ 25 ವರ್ಷಗಳ ನಂತರ ಇವರು ಮತ್ತೆ ಸಾಮಾನ್ಯ ಸ್ನೇಹಿತರಾಗಿ ಪರಿಚಯರಾಗಿದ್ದರು. ವರ್ಷಾ ಬೆಲವಾಡಿ ಅವರು ವಿಶ್ವ ರ್ಯಾಂಕಿಂಗ್ ನಲ್ಲಿ 120ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ವರ್ಷ ಅವರು ಒಂದು ಅಕಾಡೆಮಿಯಲ್ಲಿ ಕೋಚ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಬ್ಯಾಡ್ಮಿಂಟನ್ ಪ್ಲೇಯರ್ ಮಾತ್ರವಲ್ಲದೆ ಒಂದು ತಮಿಳು ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ಆ ಸಿನಿಮಾ ಇನ್ನು ರಿಲೀಸ್ ಆಗುವುದು ಬಾಕಿ ಇದೆ ಎಂದು ವಿನಾಯಕ್ ಜೋಶಿ ಅವರು ಈ ಹಿಂದೆ ಹೇಳಿದ್ದಾರೆ. ವಿನಾಯಕ್ ಜೋಶಿ ಅವರು ಬಾಲನಟನಾಗಿ ಅನೇಕ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುಮಾರು 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇಲ್ಲಿಯ ತನಕ ಕೆಲಸವನ್ನು ಮಾಡಿದ್ದಾರೆ. ನಮ್ಮೂರ ಮಂದಾರ ಹೂವೆ ಅಮೃತ ವರ್ಷಿಣಿ ಲಾಲಿ ಅಪ್ಪು ಮುಂತಾದ ಸಿನಿಮಾಗಳು ಇವರಿಗೆ ತುಂಬಾನೇ ಹೆಸರನ್ನ ತಂದುಕೊಟ್ಟಿದೆ. ಸಿನಿಮಾ ಮಾತ್ರವಲ್ಲದೆ ಕೆಲವು ಧಾರಾವಾಹಿಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿದ್ದು ಬಿಗ್ ಬಾಸ್ ನಲ್ಲಿ ಸೂಪರ್ ಡೂಪರ್ ಆಗಿ ಫೇಮಸ್ ಆಗಿದ್ದರು. ಇವರು ಆರ್ಜೆ ಮತ್ತು ನಟ ವಿನಾಯಕ್ ಜೋಶಿ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಇದರಲ್ಲಿ ಕೇವಲ ಆಪ್ತರು ಮಾತ್ರ ಭಾಗಿಯಾಗಿದ್ದರು. ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿದ್ದ ವರ್ಷಾ ಬೆಲವಾಡಿ ಅವರು 120ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಬ್ಯಾಡ್ಮಿಂಟನ್ ಕೋಚ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇಬ್ಬರು ಕೂಡ ಬಾಲ್ಯದ ಸ್ನೇಹಿತರು. 2 ದಶಕಗಳ ನಂತರ ಅಚಾನಕ್ ಆಗಿ ಇಬ್ಬರು ಭೇಟಿಯಾದರು. ಅದಾದ ಬಳಿಕ ಸ್ನೇಹ ಬೆಳೆದು ಪ್ರೀತಿಯಲ್ಲಿ ಬಿದ್ದರು. ಹೌದು, ಕಡಿಮೆ ಮಂದಿ ಮದುವೆಯಲ್ಲಿ ಭಾಗಿಯಾಗಿದ್ದರು. ಸದ್ಯ ಫೋಟೋಸ್ಗಳು ಕೂಡ ತುಂಬಾನೇ ಫೇಮಸ್ ಆಗುತ್ತಿದ್ದು ಅಭಿಮಾನಿಗಳು ಸಹ ಇವರಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಪ್ರಕಾಶ್ ಬೆಲವಾಡಿ, ಸುಧಾ ಬೆಲವಾಡಿ ಕುಟುಂಬಕ್ಕೆ ಸೇರಿದ ವರ್ಷಾ ಬೆಲವಾಡಿ ಅವರು ಸಿನಿಮಾ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿದ್ದು ತಮಿಳು ಸಿನಿಮಾ ಒಂದರಲ್ಲಿ ಈಗಾಗಲೇ ನಟನೆ ಮಾಡಿದ್ದಾರಂತೆ. ಬಾಲ್ಯದಲ್ಲಿ ವಿನಾಯಕ್ ಜೋಶಿ ಮತ್ತು ವರ್ಷಾ ಬೆಲವಾಡಿ ಅವರು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರಂತೆ. 25 ವರ್ಷಗಳ ಬಳಿಕ ಮತ್ತೆ ಇವರು ಕಾಮನ್ ಫ್ರೆಂಡ್ಸ್ ಆಗುವ ಮೂಲಕ ಪ್ರೀತಿಯಲ್ಲಿ ಬಿದ್ದು ಇದೀಗ ಮದುವೆ ಕೂಡ ಆಗಿದ್ದಾರೆ. ಒಟ್ಟಾರೆ ವಿನಾಯಕ್ ಜೋಶಿ ಮತ್ತು ವರ್ಷಾ ಬೆಲವಾಡಿ ಅವರ ಜೋಡಿ ಹೇಗಿದೆ ಕಮೆಂಟ್ ಬಾಕ್ಸ್ ನಲ್ಲಿ ಈಗಲೇ ತಿಳಿಸಿ. ಹಾಗೆ ಇವರ ಮದುವೆಯ ಅಪರೂಪದ ಕ್ಷಣಗಳು ಇಲ್ಲಿದೆ, ಮಿಸ್ ಮಾಡದೆ ನೋಡಿ. ಸದ್ಯ ವಿನಾಯಕ್ ಜೋಶಿಯವರು ಇತ್ತೀಚೆಗಷ್ಟೇ ಬ್ರಹ್ಮಗುಂಟು ಎಂಬ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿದ್ದರು. ಅಲ್ಲದೆ ವಿನಾಯಕ್ ಜೋಶಿಯವರು ಅದ್ಭುತವಾಗಿ ಆಂಕರಿಂಗ್ ಅನ್ನು ಕೂಡ ಮಾಡುತ್ತಾರೆ.